ಕಂದಾನೇನಿತಾನ. ಅರ್ಕ ಕಾಮಿನಿ, ಅರ್ಕ ಶಶಾಂಕ್, ಅರ್ಕ ಆದ್ಯ, ಅರ್ಕ ಅರ್ಚನಾ, ಅರ್ಕ ಅಮರ್, ಈ ಹೂವಿನ ತಳಿಗಳ ಹೆಸರುಗಳಷ್ಟೇ ಅಲ್ಲ, ಹೂಗಳು ಕೂಡ ತುಂಬಾ ಚೆನ್ನಾಗಿವೆ. IIHR ನಿಂದ ಬಿಡುಗಡೆ ಮಾಡಿರುವ ಈ ಹೂವಿನ ತಳಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಜ್ಞರಿಂದಲೇ ತಿಳಿದುಕೊಳ್ಳೋಣ, ಬನ್ನಿ. ರೈತರು ದೈನಂದಿನ ಆದಾಯ ಗಳಿಸಲು ತೋಟಗಾರಿಕಾ ಹೂವಿನ ಕೃಷಿಯನ್ನ ಕೈಗೊಳ್ಳುವುದು ಅತ್ಯವಶ್ಯಕ. ತೋಟಗಾರಿಕಾ ಬೆಳೆಗಳಲ್ಲಿ ಸಂಶೋಧನೆಗಳನ್ನು ಕೈಗೊಂಡು ಸುಧಾರಿತ ತಳಿ ಮತ್ತು ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ಒದಗಿಸುತ್ತಾ ರೈತಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಸಂಸ್ಥೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ. ಈ ಸಂಸ್ಥೆಯು ಹೂವಿನ ಬೆಳೆಯಲ್ಲಿ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿರುವ ವಿವಿಧ ತಳಿಗಳ ಬಗ್ಗೆ ಇಲ್ಲಿನ ತಜ್ಞರಿಂದ ಈಗ ಮಾಹಿತಿ. ಹೂವಿನ ಬೆಳೆಗಳಲ್ಲಿ ಇಲ್ಲಿ ಹೆಚ್ಚಾಗಿ ಆಸ್ಟರನ್ನು ಬೆಳೀತಿದ್ದಾರೆ. ಆಸ್ಟರ್ ಅಂದರೆ ಬಟನ್ಸ್ ಅಂತಲೂ ಹೇಳ್ತಾರೆ. ಈ ತಿಂಡಿನಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ಅರ್ಕ ಕಾಮಿನಿ ಅಂತ ಬೆಳೆಯನ್ನು ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಅರ್ಕ ಶಶಾಂಕ್, ಅರ್ಕ ಪೂರ್ಣಿಮಾ, ಅರ್ಕ ಆದ್ಯ, ಅರ್ಕ ಅರ್ಚನಾ ಅಂತ ಬೇರೆ ಬೇರೆ ಬಣ್ಣದ ಹೂಗಳನ್ನು ಬಟನ್ಸಲ್ಲಿ ಬೆಳೆದಿರ್ಬೋದು. ಈ ಬಟನ್ಸಲ್ಲಿ ಏನು ಮುಖ್ಯ ಅಂಶ ಅಂತ ಹೇಳಿದರೆ, ಈ ಬಟನ್ಸಿಂದ ನಾವು ಒಂದು ಹೂವು ಬಂದಾಗ ನಮ್ಮ ಅರ್ಕ ಕಾಮಿನಿ ಇರೋದು ಅದನ್ನು ಹೆಚ್ಚಾಗಿ ಡಾರ್ಕ್ ಕಲರ್ ಇದೆ. ಈ ಡಾರ್ಕ್ ಕಲರ್ ಇರುವಾಗ ನಮ್ಮ ಮಾರ್ಕೆಟಲ್ಲಿ ಹೆಚ್ಚಾಗಿ ಪ್ರಿಫರೆನ್ಸ್ ಇರ್ತದೆ. ಅಷ್ಟೇ ಅಲ್ಲ, ಒಂದು ನಾವು ಅರ್ಕ ಕಾಮಿನಿಯನ್ನು ಒಂದು ಸತಿ ಬೆಳಿತೀವಿ. ಅದಾದಮೇಲೆ ನಾವು ಹೂವು ಒಣಗಿದ ಮೇಲೆ ಒಳ್ಳೆಯ ಗಿಡಗಳನ್ನು ನೋಡಿ ಒಳ್ಳೆಯ ಹೂವನ್ನು ಆರಿಸ್ಬಿಟ್ಟು ಅದನ್ನೇ ಬೀಜ ಸಂಸ್ಕರಿಸ್ಕೋಬೋದು. ಅದಾದಮೇಲೆ ಆ ಬೀಜವನ್ನೇ ಮತ್ತೆ ರೈತರು ಬೆಳೆಸ್ಬೋದು, ಮತ್ತೆ ಇನ್ನೊಂದು ಕ್ರಾಪಿಗೆ ಅವರು ಅದನ್ನು ಉಪಯೋಗಿಸ್ಕೋಬೋದು. ಇತ್ತೀಚೆಗೆ ಅಲಂಕಾರಕ್ಕೆ ಬಳಕೆಯಾಗುತ್ತಿರುವ ಒಂದು ಹೂವೆಂದರೆ ಗ್ಲಾಡಿಯೋಲಸ್. ಈ ಹೂವಿನಲ್ಲಿಯೂ ಕೂಡ ಹಲವು ತಳಿಗಳು ಇವೆ. ಗ್ಲಾಡಿಯೋಲಸಲ್ಲಿ ಅರ್ಕ ಅಮರ್, ಅರ್ಕ ಕೇಸರ್ ಅಂತ ಇಲ್ಲಿ ಬೆಳೆದಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಇನ್ನೂ ಹಲವಾರು ವೆರೈಟೀಸ್ ಇದೆ. ಬೇರೆ ಬೇರೆ ಬಣ್ಣದ್ದು ಅರ್ಕ ಆಯುಷ್ ಇರ್ಬೋದು, ಅರ್ಕ ಪೂನಂ ಇರ್ಬೋದು, ಅರ್ಕ ಶೋಭಾ ಇರ್ಬೋದು, ಹೀಗೆ ಬೇರೆ ಬೇರೆ ತಳಿಗಳಿದೆ, ಬೇರೆ ಬೇರೆ ಬಣ್ಣ ಆಗಿರೋದು. ಅರ್ಕ ಅಮರ್ ಎಂಬ ಗ್ಲಾಡಿಯೋಲಸ್ ಹೂವಿನ ತಳಿಯು ರೋಗ ನಿರೋಧಕ ಶಕ್ತಿ ಹೊಂದಿದೆ ಎನ್ನುತ್ತಾರೆ ತಜ್ಞರು. ಆದರೆ ನಮ್ಮ ತಳಿಗಳಲ್ಲಿ ವಿಶಿಷ್ಟತೆ ಏನಂದರೆ, ಈಗ ಅರ್ಕಾಮರ್ ಬಗ್ಗೆ ಹೇಳಬೇಕಾದ್ರೆ ಇದು ನಮ್ಮ ಈ ಸೊರಗು ರೋಗ ಫ್ಯೂಜರಿಯಂ ವಿಲ್ಟೆ ಎಂಬ ಹೆಚ್ಚಾಗಿ ರೈತರು ಬೆಳೀತಾರೆ. ಅದರಲ್ಲಿ ಹೆಚ್ಚಾಗಿ ರೈತರು ಸಮಸ್ಯೆ ಏನಂದರೆ ಫ್ಯೂಜರಿಯಂ ವಿಲ್ಟ್ ಅಥವಾ ಸೊರಗು ರೋಗದಿಂದ ಅವರಿಗೆ ಲಾಸ್ ಆಗ್ತದೆ. ಹೀಗೆ ನಮ್ಮ ಈ ಅರ್ಕಾಮರ್ ಎಂಬ ತಳಿ ಹೆಚ್ಚು ನಿರೋಧಕ ಶಕ್ತಿ ಉಳ್ಳ ತಳಿ, ಇದರಿಂದ ಇದು ಗಡ್ಡೆ ಕೊಳೆಯೋದು ಕಡಿಮೆ ಇರ್ತದೆ. ಅಷ್ಟೇ ಅಲ್ಲ, ಈ ರೈತರು ಈ ಗ್ಲಾಡಿಯೋಲಸ್ ಬೆಳೆದಾಗ ಏನಾಗ್ತದೆ, ಈ ರೈತರು ಒಂದು ಹೂ ಬರ್ತದೆ, ಹೂವು ಬಂದ್ಬಿಟ್ಟಮೇಲೆ ಮಾರಾಟ ಮಾಡ್ಬೋದು. ಅದಾದಮೇಲೆ ಒಂದೂವರೆ ತಿಂಗಳು ಆದಮೇಲೆ ಈ ಗಡ್ಡೆ ಅಗಿದಾಗ ಗಡ್ಡೆ ಮತ್ತು ಮರಿಗಡ್ಡೆ ಇರ್ತದೆ, ಅದನ್ನು ಈ ಮರಿಗಡ್ಡೆ ಅಥವಾ ಗಡ್ಡೆಯನ್ನು ಮತ್ತೆ ಅವರು ಮತ್ತೆ ನೆಕ್ಸ್ಟ್ ಕ್ರಾಪಿಗೆ ಅವರು ಉಪಯೋಗಿಸ್ಕೋಬೋದು. ಈ ಮರಿಗಡ್ಡೆಗೆ ಸುಪ್ತವಾಸ್ತೆ 6 ತಿಂಗಳು ಇರ್ತದೆ, ಅದೇ ದೊಡ್ಡ ಗಡ್ಡೆಗೆ 3 ತಿಂಗಳು ಇರ್ತದೆ. ಇದಾದ ಮೇಲೆ ಮತ್ತೆ ಅವರು ಅವರ ಏನು ವಿಸ್ತೀರ್ಣ ಅದನ್ನು ಜಾಸ್ತಿ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಅವರು ಬೇಕಾದರೆ ನಾವು ಮಾರಾಟನೂ ಮಾಡ್ಬೋದು. ನಮ್ಮ ಸಂಸ್ಥೆಯಿಂದ ಸುಗಂಧರಾಜ ಉಂಟು, ಅರ್ಕ ಪ್ರಜ್ವಲ್ ಅಂತ ಉಂಟು, ಇದನ್ನು ರೈತರು ಬೆಳೆಯಬಹುದು. ಚೆಂಡು ಹೂವಲ್ಲಿ ನಾವು ಅರ್ಕ ಅಗ್ನಿ, ಅರ್ಕ ಬಂಗಾರ 2, ಇದು ಅರ್ಕ ಬಂಗಾರ 2 ಅಂತ ಹೇಳಿದರೆ, ಅರ್ಕ ಅಗ್ನಿ ಅಂತ ಹೇಳಿದರೆ ಇದನ್ನು ರೈತರು ಹೆಚ್ಚಾಗಿ ಈ ಬೀಜದಿಂದ ಬೆಳೀತಾರೆ. ಆದರೆ ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಆಗಿರುವಂಥ ಅರ್ಕ ಬಂಗಾರ, ಅರ್ಕ ಅರ್ಕ ಅಗ್ನಿ ಏನುಂಟು, ಅದು ಕಟಿಂಗ್ಸಿಂದ ರೂಟೆಡ್ ಕಟಿಂಗ್ಸಿಂದ ಬೆಳಿಬೇಕು. ಈ ರೂಟೆಡ್ ಕಟಿಂಗ್ಸಿಂದ ಬೆಳೆದ್ರಿಂದ ಏನಾಗ್ತದೆ, ಯೂನಿಫಾರ್ಮ್ ಆಗಿ ಗ್ರೋತ್ ಇರ್ತದೆ, ಎಲ್ಲ ಡಬಲ್ಸ್ ಆಗಿರ್ತದೆ, ರೈತರಿಗೆ ತೋಟದಲ್ಲಿ ಸಿಂಗಲ್ಸ್ ಬರೋದಿಲ್ಲ, ಇದರಿಂದ ಹೆಚ್ಚಾಗಿ ಲಾಭ ಪಡ್ಕೋಬೋದು. ಅಷ್ಟೇ ಅಲ್ಲದೆ ಕನಕಾಂಬರ ಇದೆ ನಮ್ಮ ಸಂಸ್ಥೆಯಿಂದ, ಅರ್ಕ ಬಂಗಾರ, ಅರ್ಕ ಶ್ರೀಯ, ಅರ್ಕ ಶ್ರವ್ಯ ಅಂತ ಹೊಸ ತಳಿಗಳು ಇರ್ತವೆ, ಮ್ಯೂಟೆಂಟ್ ಅಂತ ಇರ್ತದೆ, ಇದನ್ನು ರೈತರು ಬೆಳ್ಕೋಬೋದು. ಇದನ್ನು ರೂಟೆಡ್ ಕಟಿಂಗ್ಸಲ್ಲಿ ಬರ್ತದೆ. ಗುಲಾಬಿಯಲ್ಲಿ ನೀವು ನೋಡಿರ್ಬೋದು ಹೆಚ್ಚಾಗಿ ಸುಗಂಧ ಇರೋದಿಲ್ಲ, ಆದರೆ ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಆಗಿರೋದು ಅರ್ಕ ಪರಿಮಳ ಮತ್ತು ಅರ್ಕ ಸುಕನ್ಯಾ ಎಂಬ ತಳಿಗಳು ಅಲ್ಲಿ ಬಣ ಸುಗಂಧ ಇರ್ತದೆ. ಅರ್ಕ ಸವಿ ಅಂತ ಏನು ಹೊಸ ತಳಿ ಇದೆ, ಅದರಲ್ಲಿ ಹೆಚ್ಚಾಗಿ ಶೇಖರಣೆ ಮಾಡ್ಕೋಬೋದು, ಅಂದರೆ ಸೆಲ್ಫ್ ಲೈಫ್ ಏನಿರ್ತದೆ ಅದು ಜಾಸ್ತಿ ಇರ್ತದೆ, ಗಟ್ಟಿಯಾಗಿರ್ತದೆ, ಇದರಿಂದ ಮಾರುಕಟ್ಟೆಯಲ್ಲಿ ತೊಗೊಂಡೋಗ್ಬೋದು, ಇದರಿಂದ ಹೆಚ್ಚಾಗಿ ರೈತರು ಉಪಯೋಗ ಪಡ್ಕೋಬೋದು. ತೋಟಗಾರಿಕಾ ಬೆಳೆಗಳಲ್ಲಿ ಹೊದಿಕೆ ತಂತ್ರಜ್ಞಾನವು ಮಹತ್ವವಾದುದು.
ಇದರಿಂದ ಅನೇಕ ಅನುಕೂಲಗಳಿವೆ ಎನ್ನುತ್ತಾರೆ ತಜ್ಞರು. ಈ ಪ್ಲಾಸ್ಟಿಕ್ ಮಲ್ಚ್ ಬೆಳೆಸುವ ಉದ್ದೇಶ ಒಂದು, ಇದರಲ್ಲಿ ನೀರಿನ ಏನು ಗಿಡಗಳಿಗೆ ಬೇಕಾಗ್ತದೆ ಅದರ ನೀರಿನ ಕ್ವಾಂಟಿಟಿ ಅದು ಕಡಿಮೆ ಆಗ್ತದೆ. ಅಷ್ಟೇ ಅಲ್ಲದೆ ಈ ರಿಫ್ಲೆಕ್ಟ್ ಆಗ್ತದೆ, ರಿಫ್ಲೆಕ್ಟ್ ಆಗೋದ್ರಿಂದ ಈ ಕೆಲವಾರು ಹುಳುಗಳು ಸಂಖ್ಯೆನೂ ಕಡಿಮೆ ಆಗ್ತದೆ. ಇದರಿಂದ ಹೆಚ್ಚಾಗಿ ರೈತರಿಗೂ ಉಪಯೋಗ ಆಗ್ತದೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯು ಹೂವಿನ ಬೆಳೆಯಲ್ಲಿ ಈ ಎಲ್ಲ ಸುಧಾರಿತ ತಳಿಗಳನ್ನು ಬಿಡುಗಡೆ ಮಾಡಿ ರೈತರಿಗೆ ಒದಗಿಸುತ್ತಿದೆ. ರೈತರು ತಮ್ಮ ಪ್ರದೇಶಕ್ಕೆ ಸೂಕ್ತವಾದ ಹೂವಿನ ಬೇಸಾಯ ಕೈಗೊಂಡು ನಿರಂತರ ಆದಾಯ ಗಳಿಸಬಹುದಾಗಿದೆ. ಇನಿಷಿಯಲಿ ಯಾರು ಸಣ್ಣ ಪ್ರಮಾಣದಲ್ಲಿ ಮಾಡ್ತಾರೆ ಅವರಿಗೆ ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ಏನು ಮಾಡಬೇಕಂತ ಹೇಳಿದರೆ, ರೈತರಲ್ಲಿ ಜಾಸ್ತಿ ಜನ ಬೆಳೆದಾಗ ಅವರು ಒಗ್ಗೂಟ ಮಾಡಿಕೊಂಡು FPOs ಅಂತ ಮಾಡ್ಕೊಬೋದು. ಇದರಿಂದ ಏನು ಪ್ರಯೋಜನ ಅಂತ ಹೇಳಿದರೆ, FPOs ಅವರಿಗೆ ಇನ್ಪುಟ್ಸ್ ಅಂದರೆ ಏನು, ಈ ಬೆಳೆ ಬೇಕಾದರೆ ಫರ್ಟಿಲೈಸರ್ ಆಗಿರ್ಬೋದು, ಕೆಮಿಕಲ್ಸ್ ಆಗಿರ್ಬೋದು, ಎಲ್ಲ ಬೇಕಾಗ್ತದೆ. ಈ ಆರು ಮಲ್ಚ್ ಆಗಬೇಕಾ ಆವಾಗ ಈಗ ಒಗ್ಗೂಟದಲ್ಲಿ ಆ ಗುಂಪಲ್ಲಿ ಇರುವಾಗ ಆ ತಗೊಳ್ಳುವ ಖರ್ಚು ಕಡಿಮೆ ಆಗ್ತದೆ. ಅಷ್ಟೇ ಅಲ್ಲದೆ ಮಾರಾಟ ಮಾಡಬೇಕಾದ್ರೆ ಒಟ್ಟಿಗಾಯಿ ತೊಗೊಂಡು ಹೋದಾಗ ಈ ಟ್ರಾನ್ಸ್ಪೋರ್ಟೇಷನಲ್ಲಿ ಇದು ಕಾಸ್ಟು ಕಡಿಮೆ ಆಗ್ತದೆ. ಇದರಿಂದ ಏನಾಗ್ತದೆ, ರೈತರಿಗೆ ಹೆಚ್ಚು ಲಾಭ ಬರುವ ಸಾಧ್ಯತೆಯೂ ಇದೆ. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.